ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೋಡಿ, ಕೊನೆ ಸರ ಹೇಳ್ತಾ ಇದ್ದೀನಿ, ನಿಜ ಮಾತಾಡ್ಸಲ್ಲ. ಪ್ರಾರ್ಥನಾ ಮುಟ್ಟಬೇಡಿ. ನನಗೂ ಮನ್ಸಿರುತ್ತೆ, ನೂರಾರು ಕನಸುಗಳಿರುತ್ತೆ, ಅದನ್ ಯಾರು ಅರ್ಥನೆ ಮಾಡ್ಕೋತಿಲ್ಲ. ನನ್ ಕನಸು ಆಸೆಗಳಿಗೆ ಬೆಲೆನೆ ಇಲ್ವಾ? ಪ್ರಾರ್ಥನಾ, ನಿಮ್ ಆಸೆ ಕನಸುಗಳನ್ನ ಈಡೇರಿಸಕ್ಕೆ ನಾನಿದ್ದೀನಿ, ಅದಕ್ಕೆ ನೀವೇ ದುಡಿಬೇಕಂತೇನಿಲ್ಲ. ನಾನೇ ದುಡಿಬೇಕು ಅನ್ನೋದು ನನ್ನ ಆಸೆ ಕನಸು, ಅದನ್ನ ನಾನು ಈಡೇರಿಸ್ಬೇಕು. ಅದನ್ನ ನೀವೇ ಈಡೇರಿಸೋದಕ್ಕೆ ಹೇಗ್ ಸಾಧ್ಯ? ಸರಿ ಸರಿ ಸರಿ, ಅದ್ರ ಬಗ್ಗೆ ನಾಳೆ ಮಾತಾಡೋಣ, ಈಗ ಬನ್ನಿ ಊಟ ಮಾಡೋಣ. ನನ್ನ ಬೇಡಿಕೆ ಈಡೇರೋವರೆಗೂ ನನಗೆ ಊಟ ತಿಂಡಿ ಏನು ಬೇಡ. ಆ ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೈ ಮೇಲೆ ಕರ್ಪೂರ ಹಚ್ಕೊಂಡು ನಾನು ವ್ರತ ಮಾಡ್ತೀನಿ. ಅಯ್ಯಯ್ಯೋ, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡಿ. ಈಗೇನು, ನೀವು ಆ ಅಡುಗೆ ಕೆಲಸ ಮಾಡಬೇಕು ಅಷ್ಟೇ ತಾನೆ? ಸರಿ, ಪರ್ಮಿಷನ್ ಗ್ರಾಂಟೆಡ್. ಯುವ, ನಿಜನಾ? ನಿಮಗೆ ಒಪ್ಪಿಗೆನಾ? ಇನ್ನೇನು ಮಾಡೋದು, ಒಪ್ಪಲೇಬೇಕಲ್ಲ. ನೀವು ಊಟ ತಿಂಡಿ ಬಿಡೋದಲ್ಲದೆ ನಮ್ಮನ್ನು ಉಪವಾಸ ಗೆಡಿಸ್ತೀರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಯುವ. ಯುವ, ಪ್ರಪಂಚದಲ್ಲಿರೋ ಗಂಡಸರೆಲ್ಲ ಅವ್ರ ಹೆಂಡತಿ ಮಾತು ಕೇಳ್ಬಿಟ್ರೆ ಸಂಸಾರ ಸ್ವರ್ಗ. ಹಾಗೇನಿಲ್ಲ, ನಿಮ್ಮ ಮಾತ್ ಸರಿ ಅನ್ಸಿದ್ರೆ ನಾವು ಒಪ್ಕೋತೀವಿ. ಅದ್ ನಿಮ್ಗೆ ಸರಿ ಅನ್ಸಲ್ವೇ? ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ ಪ್ರಾರ್ಥನಾ, ಆದ್ರೆ ನಿಮ್ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ. ಸಾರಿ ಯುವ. ಆಗ್ಲೇ ಬೇಜಾರು ಮಾಡ್ಬಿಟ್ಟು ಈಗ ಸಾರಿ ಕೇಳ್ತಿದ್ದೀರಾ? ಅದು ನಿಮಗೆ ಹೇಳ್ದೆ ಒಡವೆನ ಅಡ ಇಟ್ಟಿದ್ನಲ್ಲ, ಅದಕ್ಕೆ. ಹೋಗ್ಲಿ ಬಿಡಿ, ಆಗಿದ್ದಾಯ್ತು. ಆದ್ರೆ ಇನ್ನೂ ಆಗ್ಬೇಕಾಗಿರೋ ಕೆಲಸ ತುಂಬಾ ಬಾಕಿ ಇದೆ. ಏನು? ಹೊಟ್ಟೆ ಹಸಿತಿದೆ. ನೀವಿನ್ನೂ ಊಟ ಮಾಡಿಲ್ವಾ? ಸರಿ ಬನ್ನಿ, ಊಟ ಮಾಡೋಣ. ಮಾಡೋಣ ಮಾಡೋಣ, ತಗೊಳ್ಳಿ ಇವತ್ತಿನ ಪಿಂಚಣಿ. ಇದನ್ನ ಬಾಕ್ಸ್ ಅಲ್ಲಿ ಹಾಕಿ ಊಟ ತಗೊಂಡ್ ಬರ್ತೀನಿ. ನೀವು ಒಂದು ಹೆಣ್ಣು ತಾನೆ, ವಿನಾಕಾರಣ ಒಂದು ಇನ್ನೋಸೆಂಟ್ ಮೇಲೆ ಇಷ್ಟು ಕ್ರೂರವಾಗಿ ಕೈ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಿಮಗೆ ಇಷ್ಟ ಇಲ್ದಿರೋ ಕಡೆ ಹೋಗಿದ್ದೆ, ನಿಮಗೆ ಬೇಡವಾಗಿರೋ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಹೋಗಿದ್ದೆ. ನೀವು ಹೀಗ್ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರ ಅಂತ ನನಗೆ ಗೊತ್ತು. ಇಷ್ಟು ದಿನ ಅಲ್ಲಿಗೆ ಹೋಗದೆ ಇರೋನು ಈಗ ಹೋಗಿದ್ದೀನಿ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ. ಪರಿಸ್ಥಿತಿ ಏನೇ ಇರಲಿ, ನೀನ್ ಹೋಗಿದ್ ತಪ್ಪು. ನಾನಲ್ಲಿಗೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಇತ್ತಮ್ಮ. ನಾನ್ ಮಾಡಿದ ಒಂದೇ ಒಂದ್ ತಪ್ಪು ಅಂದ್ರೆ
ನಿಮಗ್ ಹೇಳದೆ ಹೋಗಿದ್ದು. ಅಕಸ್ಮಾತ್ ನಾನು ನಿಮಗ್ ಹೇಳಿದ್ರೆ ನೀವು ಒಪ್ಕೋತಾ ಇರಲಿಲ್ಲ, ಅಲ್ಲಿಗೆ ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ. ಆದ್ರೆ ಇದ್ರ ಪರಿಣಾಮ ಪಾವನಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ನೀವು ಪಾವನಿಗೆ ಈ ರೀತಿ ಅವಮಾನ ಮಾಡಬಾರ್ದಿತ್ತು ಮಾಮ್. ಅದನ್ನ ನೋಡಿ ಬಂದ ತಕ್ಷಣ ನಾನು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ. ಐ ಆಮ್ ಸಾರಿ ಮಾಮ್. ನಾನ್ ಮಾಡಿದ್ ತಪ್ಪು, ನೀನ್ ಮಾಡಿದ್ ಸರಿ ಅಲ್ವಾ? ನಿಮ್ ದೃಷ್ಟಿಲಿ ನಾನ್ ತಪ್ಪು ಮಾಡಿದ್ದೀನಿ, ಆದ್ರೆ ಆ ತಪ್ಪಲ್ಲೊಂದು ಅರ್ಥ ಇದೆ. ಆದ್ರೆ ನೀವು ಮಾಡಿದ್ದೇನು? ಅರ್ಥನ ಅಪಾರ್ಥ ಮಾಡಿಕೊಂಡು ಅನರ್ಥನೇ ಮಾಡಿಬಿಟ್ರಿ. ನಿನ್ ತಾಯಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಾಗ್ಬಿಟ್ಟೆ ಅಲ್ಲ. ಸಾರಿ ಮಾಮ್, ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡವನ್ ನಾನಾಗಿಲ್ಲ. ಆದ್ರೆ ನೀವು ಮಾಡಿರೋ ತಪ್ಪನ್ನ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಎಷ್ಟೋ ಮುಂಚೆ ಮಾಡಿರೋ ತಪ್ಪನ್ನೇ ನೀವು ತಿದ್ಕೊಂಡಿಲ್ಲ. ಈಗ ಮತ್ತೆ ಪಾವನಿ ವಿಷಯದಲ್ಲಿ ನೀವು ತಪ್ಪು ಮಾಡಿಬಿಟ್ರಿ. ಹೀಗೆ ಜೀವನದುದ್ದಕ್ಕೂ ತಪ್ಪ ಮೇಲೆ ತಪ್ಪು ಮಾಡ್ತಿದ್ರೆ ಯಾವ ಸಂಬಂಧನ ಉಳಿಯಲ್ಲ ಮಾಮ್. ಮಾಮ್, ಬಿಸ್ನೆಸ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಅದು ವಾಪಸ್ ಬರುತ್ತೆ ಇಲ್ಲೋ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಸಂಬಂಧಗಳು ಹಾಗಲ್ಲ. ಅದಕ್ಕೆ ಪ್ರೀತಿ ವಿಶ್ವಾಸ ಕೊಟ್ರೆ ಅದ್ರ ಎರಡರಷ್ಟು ವಾಪಸ್ ಸಿಗುತ್ತೆ. ನೀವು ದ್ವೇಷ ಕೊಟ್ರೆ ನಿಮಗ್ ವಾಪಸ್ ಸಿಗೋದು ದ್ವೇಷನೇ. ನಂಗೆ ಯಾವ ಪ್ರೀತಿ ಅವಶ್ಯಕತೆನೂ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡು ಮುಂದೆ ಈ ತರ ತಪ್ಪುಗಳಾಗದಿರೋ ಹಾಗೆ ನೋಡ್ಕೊ. ನಿಮಗೆ ಯಾರ ಅವಶ್ಯಕತೆನೂ ಇಲ್ಲ ಮಾಮ್. ಆದರೆ ನನಗೆ ಪಾಪ, ನೀವೊಬ್ಬರೇ ಕಷ್ಟಪಡ್ತಿದ್ದೀರಲ್ಲ, ಅದು ನೋಡಿ ನನ್ನ ಕರುಳು ಚುರುಕಂತು. ಅದಕ್ಕೆ ಸಹಾಯ ಮಾಡೋಣ ಅಂತ. ಓಹೋಹೋ, ಯಾವ ಕರುಳು? ದೊಡ್ಡ ಕರುಳು, ಚಿಕ್ಕ ಕರುಳು? ಎರಡೂನು. ಯಾಕೆ? ಸಹಾಯ ಮಾಡೋದ್ ಬೇಡವಾ ನಿಮ್ಗೆ? ಇದು ಸಹಾಯ ಮಾಡೋ ರೀತಿನ? ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ಲಿ ಅಂತ. ಬೇಕಾಗಿಲ್ಲ, ನಾನೇನಾದ್ರೂ ನಿಮ್ಮ ಹತ್ರ ಸಹಾಯ ತಗೊಂಡ್ರೆ ನಾನು ಅಡಿಗೆ ಮಾಡೋದು ಯಾವಾಗ, ಆಶ್ರಮ ಕೂಟ ಕಳ್ಸೋದು ಯಾವಾಗ? ನೀವು ಯಾವಾಗ್ಲೂ ಆಶ್ರಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯಾವಾಗ್ಲೂ ನಿಮ್ ನೆನಪಲ್ಲೇ ಶ್ರಮ ಪಡಿತಿರೋ ಈ ಗಂಡನ ಬಗ್ಗೆ ಯೋಚನೆ ಮಾಡೋರು ಯಾರು? ಓಹೋ, ಈಗ ಈ ಗಂಡಂಗೆ ತೊಂದರೆ ಆಗಿರೋದೇನೋ. ಇವತ್ತು ನಿಮ್ಮ ಈ ಗಂಡ ಕೆಲ್ಸಕ್ಕೆ ಸೇರಿ ಒಂದ್ ತಿಂಗಳಾಯ್ತು, ಇವತ್ತು ಸಂಬಳದ ದಿನ. ಹೌದಾ? ಹಾಗಿದ್ರೆ ಸಂಬಳದ ಕವರ್ ಸೀದಾ ನನ್ನ ಕೈಗೆ ಬಂದೇ ಸೇರ್ಬೇಕು. ಸೀದಾ ಬರಲ್ಲ, ಸ್ವಲ್ಪ ಅಂಕುಡಂಕಾಗಿ ಬರುತ್ತೆ. ಯಾಕೋ? ಯಾಕಂದ್ರೆ ಇವತ್ ಸಂಜೆ ಈ ಗಂಡ ಅವನ ಹೆಂಡತಿನ ಹೊರಗಡೆ ಊಟ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ
ಆಮೇಲೆ ಸುತ್ತಾಡ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಆಮೇಲೆ ಈ ಹೆಂಡತಿ ಮುಡಿಗೆ ಮಲ್ಲಿಗೆ ಮುಡಿಸ್ತಾನೆ. ಅದಕ್ಕಿಂತ ಮುಂಚೆ ನಾನು ನಿಮಗೇನೋ ಹೇಳಬೇಕು, ಕೇಳ್ತೀರಾ? ಏನು ಮಲ್ಲಿಗೆ ಸ್ವಲ್ಪ ಜಾಸ್ತಿ ಬೇಕಾ ಹಾಸಿಗೆ ಮೇಲೆಲ್ಲ ಹರಡಕ್ಕೆ? ಅದಲ್ಲ, ತಾಯಿ ಮಾಡ್ತಿದೆ, ಆಫೀಸಿಗೆ ಹೊರಡ್ಬೇಕು. ಹೊರಡಿ, ಎದ್ದೇಳಿ, ಹೋಗಿ. ಪ್ರಾರ್ಥನಾ, ಹೊರಡ್ಲೇಬೇಕಾ? ಪ್ರಪಂಚದಲ್ಲಿರೋ ಹೆಂಡ್ತಿರಲ್ಲ ಹೀಗೇನಾ, ಅಥವಾ ನೀವು ಮಾತ್ರ ಹೀಗೇನಾ? ಹೇಗೆ ಅಲ್ಲ ಕಣ್ರಿ, ಒಂಚೂರು ರಸಿಕತೆನೇ ಇಲ್ವಲ್ಲ, ರೊಮ್ಯಾನ್ಸ್ ಮಾಡೋಕ್ಕೂ ಕಂಜುಸ್ತನ ಮಾಡ್ತೀರಾ? ನಾವ್ ಕಂಜುಸ್ತನ ಮಾಡಿದ್ರೆ ಸ್ವಾಮಿ ಸಂಸಾರ ನಡೆಯೋದು? ಈಗ ಎದ್ದಳಿ, ನಡೀರಿ, ಹೊರಡಿ. ನೀವು ಹೊರಡಿ, ಯುವ ಹೊರಡಿ. ಪ್ರಾರ್ಥನಾ, ದೇವಕಿ ಕೊಡಮ್ಮ, ನಾನು ಒರೆಸ್ತೀನಿ. ಬೇಡಮ್ಮ. ಎಷ್ಟೊಂತ ನೀನೊಬ್ಳೆ ಮಾಡ್ತೀಯ? ಬೇಡಮ್ಮ, ನಾನು ಮಾಡ್ತೀನಿ. ಪಾವನಿ ಎಲ್ಲಿದ್ದಾಳೆ? ಅಲ್ಲಿ ನೋಡಿ, ಗುಂಡ್ಕಲ್ ಥರ ಕೂತಿದ್ದಾಳೆ. ದೇವಕಿ, ಏನಾಗಿದೆ ಇವಳಿಗೆ? ಯಾಕೆ ಹೇಗಿದ್ದಾಳೆ? ನನಗಂತೂ ಏನೂ ಗೊತ್ತಾಗ್ತಿಲ್ಲ ಅಮ್ಮ. ರಾತ್ರಿ ನೋಡಿದ್ರಲ್ಲ ನೀವೇ, ಏನಾಯ್ತು ಅಂತ ಕೇಳಿದ್ರೆ ಮೈ ಮೇಲೆ ಬೀಳ್ತಾಳೆ. ಹಾಗಂತ ದೊಡ್ಡವರಾಗಿ ನಾವು ಸುಮ್ಮನಿರಕ್ಕಾಗುತ್ತೇನಮ್ಮ? ನೋಡು, ಇಂಥ ಸಮಯದಲ್ಲಿ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಏನು ಅಂತ ವಿಚಾರಿಸಿ ಹೋಗು, ಕೊಡು. ಪಾವನಿ, ಏನಾಗಿದೆ ನಿನಗೆ? ಏನಾಗಿದೆ ಅಂತ ನನ್ನ ಹತ್ರ ಹೇಳ್ಕೊಳಕ್ಕಾಗಲ್ವಾ? ಅಲ್ಲಿ ನೋಡು, ಟೈಮ್ ಎಷ್ಟಾಗಿದೆ ಅಂತ. ಆಫೀಸ್ಗೆ ಹೋಗಲ್ವೇನೆ? ನಾನು ಎಲ್ಲೂ ಹೋಗಲ್ಲಮ್ಮ, ಒಂದು ನಿಮಿಷನೂ ನಾನು ಸುಮ್ಮನೆ ಕುತ್ಕೊಳಕ್ ಬಿಡಲ್ಲ ಅಲ್ವಾ? ಛೇ, ಏ ಪಾವನಿ, ರಾಮಪ್ಪ ಇನ್ನೊಂದ್ ಸ್ವಲ್ಪ ಬಡಿಸ್ಲಾ? ಸಾಕು ಸಾಕು ಸಾವಿತ್ರಮ್ಮ. ರಾಮಪ್ಪ, ಪಾವನಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅವಳ ಮನ್ಸಿಗೆ ತುಂಬಾನೇ ನೋವಾಗಿದೆ. ನೀ ಕಾಣೆ ಆದಾಗಿಂದ ಅವಳಗ್ ತುಂಬಾನೇ ತೊಂದರೆ ಕೊಟ್ಬಿಟ್ರು. ಅರ್ಥ ಆಗುತ್ತೆ ಸಾವಿತ್ರಮ್ಮ, ಸಾರಿ ಕೇಳೋದಕ್ಕೆ ಎಷ್ಟೇ ಫೋನ್ ಮಾಡಿದ್ರು ಅವಳು ಆನ್ಸರ್ ಮಾಡ್ತಾ ಇಲ್ಲ, ನನ್ನ ಮೆಸೇಜ್ಗಳಿಗೂ ರಿಪ್ಲೈ ಮಾಡ್ತಾ ಇಲ್ಲ. ಹೇಗಪ್ಪ ಮಾಡ್ತಾಳೆ? ಇಷ್ಟೆಲ್ಲ ಆದ್ಮೇಲೆ ಖಂಡಿತ ಅವಳ ಮನಸ್ಸಲ್ಲಿ ನಿನ್ ಬಗ್ಗೆ ಕೋಪ ಬಂದಿರುತ್ತೆ. ಅವಳು ಫೋನ್ಗೆ ಸಿಗದೆ ಇದ್ರೆ ನಾನು ಹೇಗೆ ಸಮಾಧಾನ ಮಾಡ್ಲಿ ಸಾವಿತ್ರಮ್ಮ? ರಾಮಪ್ಪ, ನಮ್ಮ ಕಾಲದಲ್ಲಿ ಸಂಬಂಧ ಸ್ನೇಹ ಅಂದ್ರೆ ಹೇಗಿರ್ತಿತ್ತು ಗೊತ್ತಾ? ಬಂಡೆ ಕಲ್ಲಷ್ಟು ಗಟ್ಟಿಯಾಗಿರ್ತಿತ್ತು. ಒಬ್ರನ್ನೊಬ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿದ್ರು. ಈ ಮನ್ಸಿಲ್ದಿರೋ ಫೋನಿಂದ ಕಳಿಸೋ ಮಾತುಗಳು ಅಲ್ಲಿರೋ ಮನ್ಸು ಮುಟ್ಟಲ್ಲ ರಾಮಪ್ಪ. ಹಾಗಿದ್ರೆ ಈಗ ನಾನು ಏನ್ ಮಾಡ್ಲಿ ಸಾವಿತ್ರಮ್ಮ? ನೇರವಾಗಿ ನೀನೇ ಹೋಗಿ ನಿನ್ನ ಮನ್ಸಲ್ಲಿರೋ ಮಾತುಗಳನ್ನ ಅವಳ ಮನ್ಸಿಗೆ ಅರ್ಥ ಆಗೋ ತರ ತಿಳಿಸು, ಸಮಾಧಾನ ಮಾಡು. ಸರಿ. ಒಳ್ಳೇದಾಗ್ಲಿ ಕಂದ. ಅಂದಾಗೆ ಊರಲ್ಲಿ ನಿಮ್ಮಪ್ಪ ಕವಿ 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 ಕವಿ
ರಾಮ್ ಹೇಳಿ ಮಾಮ್. ನಾನು ಇವತ್ತು ಕೋರ್ಮಂಗ್ಲಲ್ಲಿ ನಡೀತಿರೋ ಕನ್ಸ್ಟ್ರಕ್ಷನ್ ಸೈಟ್ಗೆ ವಿಸಿಟ್ ಕೊಡ್ತೀನಿ, ನೀನು ಆಫೀಸಿಗೆ ಹೋಗಿರೋ. ಸರಿ ಮಾಮ್. ಸಾವಿತ್ರಮ್ಮ, ಅವನಲ್ಲಿಗೆ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು, ಮತ್ತೆ ಅದೇ ವಿಷಯನ ಕೆತ್ತಿ ಅವನ್ನ ಡಿಸ್ಟರ್ಬ್ ಮಾಡಬೇಡಿ. ಐದು ದಿನ ಏನ್ ನಡೀತೋ ಅದನ್ನಿವತ್ತೇ ಮರ್ತು ಬಿಡ್ಬೇಕು. ಈ ಮನೇಲಿ ಇದೆಲ್ಲ ನಡೆದಿತ್ತು ಅನ್ನೋದನ್ನ ನೀವ್ ಯಾವತ್ತೂ ರಿಪೀಟ್ ಮಾಡಬಾರ್ದು. ಡಾಕ್ಟರ್, ಹೇಗಿದೆ ಅಪ್ಪನ ಕಂಡೀಷನ್? ಹಾಗೆ ಇದೆಯಮ್ಮ, ನೋ ಇಂಪ್ರೂವ್ಮೆಂಟ್ಸ್. ಡಾಕ್ಟರ್, ಹಾಸ್ಪಿಟ್ಲಿಗೆ ಏನಾದರೂ ಅಡ್ಮಿಟ್ ಮಾಡ್ಬೇಕಾ? ಇದ್ ನಾವು ಕೊಡೋ ಮೆಡಿಸನ್ ಇಂದ ವಾಸಿಯಾಗೋದಲ್ಲಮ್ಮ, ಇಲ್ಲಾಂದ್ರೆ ನಾ ಅವತ್ತೇ ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೆ, ಇಲ್ಲ ಬೇರೆ ಕಡೆ ರೆಫರ್ ಮಾಡ್ತಿದ್ದೆ. ಹಾಗಂದ್ರೆ ಏನು ಡಾಕ್ಟರ್, ಇವ್ರ ಗುಣನೇ ಆಗಲ್ವಾ? ಚೇಚೆ, ನಾ ಹೇಳಿದ್ ಹಾಗಲ್ಲಮ್ಮ. ಸದ್ಯಕ್ಕೆ ಇವ್ರು ಇರೋ ಪರಿಸ್ಥಿತಿಗೆ ಇವ್ರ ನೆಗೆಟಿವ್ ಥಿಂಕಿಂಗ್ ಕಾರಣ. ಆ ನೆಗೆಟಿವಿಟಿಗೆ ಅವ್ರ ವಿಲ್ ಪವರೇ ಮೆಡಿಸನ್. ನನ್ನ ಕೈಲಾಗುತ್ತೆ, ನಾ ಎದ್ದೋಡಾಡ್ತೀನಿ ಅನ್ನೋ ಛಲ ಅವರಲ್ಲಿ ಬರಬೇಕು. ಅನ್ಫಾರ್ಚುನೇಟ್ಲಿ ಅವರಲ್ಲಿ ಛಲ ಹೆಚ್ಚಿಸೋಕೆ ನಮ್ಮಲ್ಲಿ ಯಾವ ಮೆಡಿಸನ್ನೂ ಇಲ್ಲ. ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ಬೋದಷ್ಟೇ. ನೋಡೋಣ, ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಏನು ಹೇಳಿದ್ರು ಕೇಳಿಸ್ಕೊಂಡ್ರ? ಹೇಳ್ರಿ ಪ್ಲೀಸ್, ಹೇಳ್ರಿ. ನೀವು ಮಾಡಬೇಕಾಗಿರೋ ಕೆಲಸ ಬಹಳಷ್ಟಿದೆ. ಆನಂದ, ಎದ್ದೇಳು. ಈಗ ನೀನು ಎದ್ದೇಳದೆ ಇದ್ರೆ ನೀನು ಕಷ್ಟಪಟ್ಟು ಕಟ್ಟಿದ ವ್ಯವಹಾರದ ಸಾಮ್ರಾಜ್ಯ ಮುಳುಗು ಹೋಗ್ಬಿಡುತ್ತೆ ಕಣು. ಅಜ್ಜಿ, ಏನ್ ಹೇಳ್ತಿದ್ದೀರಾ? ಮುಳುಗು ಹೋಗುತ್ತೆ ಅಂದ್ರೆ ಏನರ್ಥ? ಏನೂ ಇಲ್ಲ ಕಂದ. ಅಮ್ಮ, ನೀವ್ ಸುಮ್ನಿರಿ. ಅಜ್ಜಿ, ಏನಾಯ್ತು ಹೇಳಿ. ಅಪ್ಪಂಗೆ ಕೆಲಸದ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡಿ, ಅದ್ರ ಬಗ್ಗೆ ಮಾತಾಡಿದ್ರೆ ಸಾಕು ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ಅರ್ಥ ಆಗ್ತಿದೆ ಅಮ್ಮ. ಎಲ್ಲ ಅರ್ಥ ಆಗ್ತಿದೆ. ಹೌದು ಕಂದ, ಅರ್ಥ ಆಗುತ್ತೆ. ನೀನ್ ಹತ್ರ ಹೋದಾಗ ನಿನ್ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಕೆಲಸದ ವಿಷಯ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಕ್ಕನ ಫೋಟೋ ನೋಡಿದಾಗ ಕಣ್ಣೀರ್ ಹಾಕ್ಬೇಕು ಅಂತ ಗೊತ್ತಾಗುತ್ತೆ. ಅದು ಬಿಟ್ರೆ ನಾವ್ಯಾರು ಗುರ್ತು ಸಿಗ್ತಿಲ್ಲ ಇವ್ರಿಗೆ.
ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಮ್ಮ ಅಪ್ಪ ಬೇಗ ಸರಿ ಹೋಗ್ತಾರೆ ಅವರಿಗೆ ಏನು ಆಗಲ್ಲ ನೋಡ್ತೀರಿ ಎಲ್ಲ ಸರಿ ಮಾಡಬೇಕಾಗಿರೋನು ಆ ದೇವರು ಕಂದ ಅವನು ಕಣ್ ತೆರೆಯುವವರೆಗೂ ಇವ್ರ ಗುಣ ಆಗೋದು ಕಷ್ಟ